ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ನೀವೆಲ್ಲರೂ ಕ್ಷೇಮವಾಗಿ ಆರೋಗ್ಯವಾಗಿ ಇದ್ದೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತಾ ಇದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸಲಿ. ಈ ವಿಡಿಯೋನ ವಾಚ್ ಮಾಡ್ತಾ ಇರೋದಕ್ಕಾಗಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ತೆರೆದ ಬಾಗಿಲು, ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 3:8 ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಈ ವಾಕ್ಯ ಭಾಗದಲ್ಲಿ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಮ್ಮ ದೇವರು ಮುಚ್ಚಿದರೆ ಯಾರು ತೆರೆಯಲಾರರು, ತೆರೆದರೆ ಯಾರು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಒಂದು ಬಾಗಿಲು ಮುಚ್ಚಲ್ಪಟ್ಟರೆ ದೇವರು ನಮಗಾಗಿ ಹಲವಾರು ಬಾಗಿಲುಗಳನ್ನು ತೆರೆಯುತ್ತಾರೆ. ಇವತ್ತು ನಿಮ್ಮನ್ನು ಬಲಪಡಿಸುವುದಕ್ಕೆ ದೇವರು ಹೇಳುತ್ತಾ ಇದ್ದಾರೆ. ನೀವು ನಿರಾಶೆಯಿಂದ ಇರಬಹುದು, ನಿಮ್ಮ ಜೀವನದಲ್ಲಿ ಸೋತು ಹೋಗಿರಬಹುದು. ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನಗೋಸ್ಕರವಾಗಿ ಒಂದು ಹೊಸ ಬಾಗಿಲು ತೆರೆದಿಟ್ಟಿದ್ದೇನೆ. ಕೆಲಸದ ವಿಷಯದಲ್ಲಿ ಪ್ರಯಾಸ ಪಡುತ್ತಾ ಇದ್ದೀರಾ? ಒಂದು ಜೀವನದಲ್ಲಿ ಒಂದು ಬದಲಾವಣೆಗಾಗಿ, ವ್ಯತ್ಯಾಸಕ್ಕಾಗಿ ಪ್ರಯಾಸ ಪಡುತ್ತಾ ಇದ್ದೀರಾ? ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ದೇವರು ನಿಮಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಒಬ್ಬ ಅರಸನು ತನ್ನ ಅರಮನೆಯಲ್ಲಿ ಒಬ್ಬ ಮಂತ್ರಿ, ಒಳ್ಳೆಯ ಬುದ್ಧಿ ಇರುವಂಥ ಮಂತ್ರಿ ಬೇಕೆಂಬುದಾಗಿ ಅವನು ಘೋಷಿಸಿದನು. ಅದಕ್ಕಾಗಿ ಅನೇಕ ಜನರನ್ನು ಹುಡುಕಿದರು. ಕೊನೆಯದಾಗಿ ಎಲ್ಲವನ್ನು ಹುಡುಕಿ ಅದರಲ್ಲಿ ಶ್ರೇಷ್ಠ ಜ್ಞಾನಿಗಳಾದಂಥ 3 ಮಂತ್ರಿಗಳನ್ನು ಅವರು ಆಯ್ಕೆ ಮಾಡಿದರು. ಆಯ್ಕೆ ಮಾಡಿ ಆ 3ರಲ್ಲಿ ಯಾರು ಇನ್ನೂ ಹೆಚ್ಚು ಬುದ್ಧಿಶಾಲಿಯಾಗಿರುತ್ತಾರೋ ಅವರನ್ನು ಮಂತ್ರಿಯಾಗಿ ನಾವು ನೇಮಿಸೋಣೆಂಬುದಾಗಿ ತೀರ್ಮಾನಿಸಿ, ಆಗ ರಾಜನು ಆ 3 ಮಂತ್ರಿಗಳನ್ನು ಕರೆದು ಒಂದು ದೊಡ್ಡ ಬೀಗವನ್ನು ಮಾಡಿ ಒಂದು ಬಾಗಿಲಿಗೆ ಹಾಕಿ ಅವರಿಗೆ ಹೇಳಿದ, ಈ ಬಾಗಿಲನ್ನು ಮೊದಲು ಯಾರು ತೆರೆಯುತ್ತಾರೋ ಅವರೇ ನನ್ನ ರಾಜ್ಯದ ಮಂತ್ರಿಯಾಗುವರೆಂಬುದಾಗಿ ಹೇಳಿದ. ಅದರಂತೆ ಈ 3 ಮಂತ್ರಿಗಳು ಕೂಡ ಮಂತ್ರಿ ಪದವಿಗಾಗಿ ಸಿದ್ಧವಾಗಿದ್ದರು. ಹೇಗಾದರೂ ಮಾಡಿ ನಾವು ವಿನ್ ಆಗಬೇಕೆಂಬಂತ ಪ್ರಯತ್ನಿಸಿ ಅವರು ಹಾಗೆ 3 ಜನ ಕಾಯುತ್ತಾ ಇದ್ದರು. ಈಗ ರಾಜ್ಯ ಹೇಳಿದ, ಈ ಬಾಗಿಲನ್ನು ಮೊದಲು ಯಾರು ತೆರೀತೀರೋ ಅವರು ನೀವು ಮಂತ್ರಿಯಾಗಬಹುದು, ಈಗ ಟೈಮ್ ಸ್ಟಾರ್ಟ್ ಆಯ್ತು ಮಾಡ್ರಿ ಎಂಬುದಾಗಿ ಹೇಳಿದಾಗ 2 ಜನ ವೇಗವಾಗಿ ಹೋದ್ರಿ. ಹೋಗಿ ಹೇಗೆ ತೆಗಿಬೇಕು, ಅದನ್ನು ಹೇಗೆ ಬಾಗಿಲನ್ನು ಓಪನ್ ಮಾಡಬೇಕು, ಅದ್ರ ಬೀಗವನ್ನು ಹೇಗೆ ಓಪನ್ ಮಾಡೋದೆಂಬುದಾಗಿ ಅನೇಕ ತಲೆ ಕೆಡಿಸ್ಕೊಂಡು ಅವರು ಬಹಳ ಚಿಂತಾಭ್ರಾಂತರಾಗಿದ್ದರು. ಆ 3 ವ್ಯಕ್ತಿಗಳಲ್ಲಿ ಒಬ್ಬ ಮಂತ್ರಿ ಮಾತ್ರ ಕುರ್ಚಿಯಲ್ಲಿ ಕುಳಿತು ಏನೋ ಯೋಚನೆ ಮಾಡ್ತಾ ಇದ್ದ. ಅವನು ಏನು ಟೆನ್ಷನ್ ತೆಗೆದುಕೊಳ್ಳಿಲ್ಲ, ಚಿಂತಾಭ್ರಾಂತನಾಗಲಿಲ್ಲ. ಸ್ವಲ್ಪ ಸಮಯ ಕಳೆದ ನಂತರ ಅವನು ನೇರವಾಗಿ ಹೋಗಿ ಅವನು ಬಾಗಿಲನ್ನು ಓಪನ್ ಮಾಡಿ ಮೊದಲನೇದಾಗಿ ಹೋಗಿ ಆ ಅರಸನ ಬಳಿಯಲ್ಲಿ ಮಂತ್ರಿಯಾದ. ಕಾರಣ ಏನು ಗೊತ್ತಾ? ಡೋರಿಗೆ ಬೀಗದ ಕೀಲಿಕೈಯನ್ನು ಹಾಕಿರಲಿಲ್ಲ ರೀ, ಆಲ್ರೆಡಿ ಅದು ಹಾಗೆ ಮುಚ್ಚಿದ್ರು. ಇವನು ಹೋಗಿ ತಳ್ಳಿ ಅದನ್ನು ಓಪನ್ ಮಾಡಿಕೊಂಡು ಒಳಗಡೆ ಹೋಗಿಬಿಟ್ಟ. ಬಾಕಿ 2 ಜನ ಅದನ್ನು ಹೇಗೆ ಓಪನ್ ಮಾಡಬೇಕು, ಅದನ್ನು ಏನು ಮಾಡಬೇಕಂತೇಳಿ ಅದನ್ನು ವಿಚಾರಿಸುವುದರಲ್ಲಿ ಅವರು ತಲೆ ಕೆಡಿಸಿಕೊಂಡಿದ್ದರು. ನೋಡ್ರಿ, ದೇವರು ಅದೇ ವಿಧದಲ್ಲಿ ಎಲ್ಲ ರೆಡಿಮೇಡ್ ಆಗಿ ದೇವರು ನಮಗಾಗಿ ಒಂದು ಬಾಗಿಲನ್ನು ತೆರೆದಿದ್ದಾರೆ. ಈಗ ನಾನು ನೀನು ಮಾಡಬೇಕಾದಂಥ ಕಾರ್ಯ ಏನಂದರೆ, ನಂಬಿಕೆಯಿಂದ ನಾವು ಅದನ್ನು ಸ್ವತಂತ್ರಿಸಿಕೊಳ್ಳಬೇಕು, ನಂಬಿಕೆಯಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಇವತ್ತು ಅನೇಕ ಸಮಸ್ಯೆ ಏನಂದರೆ,
ಅಂದರೆ ಜನರು ಆ ಕೀಲಿಕೈಯನ್ನು ಹೇಗೆ ತೆಗೆಯೋದು, ಆ ಡೋರ್ನ ಹೇಗೆ ಓಪನ್ ಮಾಡೋದು, ಆ ವಿಷಯದಲ್ಲಿ ಬಹಳ ಅನೇಕ ವಿಷಯಗಳ ಕುರಿತಾಗಿ ಅವರು ಚಿಂತೆ ಮಾಡ್ತಾ ಇದ್ದಾರೆ. ದೇವರು ಆಲ್ರೆಡಿ ಬಾಗಿಲು ಓಪನ್ ಮಾಡಿಬಿಟ್ಟಿದ್ದಾರೆ. ನಿನ್ನ ನನ್ನ ಕೆಲಸ ಏನಂದರೆ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಹೇಗೆ ಇಸ್ರಾಯೇಲರ ಜೀವನದಲ್ಲಿ ನೋಡ್ತೇವೆ, ಆಲ್ರೆಡಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಟುಬಿಟ್ಟಿದ್ರು. ಇವರು ನಂಬಿಕೆಯಿಂದ ಮಾತ್ರ ಆ ವಾಗ್ದಾನದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿತ್ತು. ಅವರ ಅಪನಂಬಿಕೆಯಿಂದ ಅದನ್ನು ಅವರು ಸ್ವಾಧೀನಪಡಿಸಿಕೊಳ್ಳಲಿಲ್ಲ. ಈ ದಿನ ಕೂಡ ಅನೇಕರು ತಮ್ಮ ಭಯದ ನಿಮಿತ್ತ, ಅಪನಂಬಿಕೆಯ ನಿಮಿತ್ತ, ಅಜ್ಞಾನದ ನಿಮಿತ್ತ, ಅಹಂಕಾರದ ನಿಮಿತ್ತವಾಗಿ ತೆರೆಯಲ್ಪಟ್ಟಂಥ ಬಾಗಿಲನ್ನು ನೋಡದೆ, ಅದರ ಒಳಗಡೆ ಕಾಲಿಡದೆ ಇನ್ನೂ ಗುಣಗುಟ್ಟುತ್ತಾ ಸಮಸ್ಯೆಯಲ್ಲಿ ತಲೀನರಾಗಿದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಿನಗೋಸ್ಕರ ನಾನು ಹೊಸ ಬಾಗಿಲು ತೆರೆದಿದ್ದೇನೆ, ನಿನಗೋಸ್ಕರ ಹೊಸ ಮಾರ್ಗ ತೆರೆದಿದ್ದೇನೆ, ನಿನಗೋಸ್ಕರವಾಗಿ ಹೊಸ ಆಶೀರ್ವಾದವನ್ನು ತೆರೆದಿದ್ದೇನೆ, ಹೋಗಿ ಸ್ವತಂತ್ರ ಮಾಡಿಕೋ ಎಂಬುದಾಗಿ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಬೀಗ ಹಾಕಲ್ಪಟ್ಟಂಥ ಬಾಗಿಲಲ್ಲ, ತೆರೆದಂಥ ಬಾಗಿಲನ್ನು ದೇವರು ಇಟ್ಟಿದ್ದಾರೆ. ನಂಬಿಕೆ ಹೆಜ್ಜೆ ಇಟ್ಟು ಅದನ್ನು ಸ್ವಾತಂತ್ರಿಸಿಕೊಳ್ಳ್ರಿ. ಒಳ್ಳೆ ಕೆಲಸಕ್ಕಾಗಿ ಕಾಯ್ದುಕೊಂಡಿದ್ದೀರಾ? ದೇವರು ನಿಮಗೆ ಹೊಸ ಬಾಗಿಲನ್ನು ತೆರೆದಿದ್ದಾರೆ. ನಂಬಿಕೆಯಿಂದ ಹೊಸತ್ರ ಪ್ರಾರ್ಥನೆ ಮಾಡಿ ಮುನ್ನುಗ್ಗಿ ಒಳ್ಳೆಯ ಸ್ಥಳದಲ್ಲಿ ನಿಮಗೆ ಕೆಲಸ ಸಿಗುವುದು. ಒಂದು ಕಾರ್ಯಕ್ಕಾಗಿ ಹೊಸತ್ರ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಾ? ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡಿ ಮುನ್ನುಗ್ಗಿ ಓ ಸ್ತೋತ್ರ, ನಿಮಗೋಸ್ಕರವಾಗಿ ದೇವರು ಹೊಸ ಮಾರ್ಗಗಳನ್ನು ತೆರೆಯುವರು. ನೋಡಿ, ಒಂದು ಬಾಗಿಲು ಮುಚ್ಚಿದರೆ ದೇವರು ತನ್ನ ಮಕ್ಕಳಿಗಾಗಿ ಅನೇಕ ಹೊಸ ಬಾಗಿಲುಗಳನ್ನು ತೆರೆಯುತ್ತಾರೆ. ಒಂದು ಮಾರ್ಗ ಮುಚ್ಚಲ್ಪಟ್ಟರೆ ದೇವರು ಇನ್ನೊಂದು ಮಾರ್ಗವನ್ನು ತೆರೆಯುವಂಥ ದೇವರಾಗಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ರಕ್ಷಣೆ ಹೊಂದದೇ ಇದ್ದಾರಾ? ಓ ಸ್ತೋತ್ರ, ಒಂದು ಸುವಾರ್ತೆಯ ಬಾಗಿಲನ್ನು ದೇವರು ನಿಮಗಾಗಿ ತೆರೆಯುತ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ನಿಶ್ಚಯವಾಗಿ ನಿಮ್ಮ ಕುಟುಂಬವನ್ನು ದೇವರು ರಕ್ಷಿಸುವನು. ದೇವರ ವಾಕ್ಯ ಹೇಳ್ತದೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ನೋಡಿ, ನಮ್ಮ ದೇವರ ಹೆಸರು ಏನು ಗೊತ್ತಾ? ದಾವೀದನ ಬೀಗದ ಕೈ ಉಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಎಂಬಂಥ ಒಂದು ಹೆಸರು ನಮ್ಮ ದೇವರಿಗೆ ಇದೆ. ಹೌದು, ನಮ್ಮ ದೇವರು ಬಾಗಿಲನ್ನು ತೆರೆದ್ರೆ ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಅವರು ಬಾಗಿಲನ್ನು ಮುಚ್ಚಿದರೆ ಅದನ್ನು ಯಾರು ತೆರೆಯಲಿಕ್ಕೆ ಸಾಧ್ಯವಿಲ್ಲ. ಓ ಸ್ತೋತ್ರ, ನಮ್ಮ ದೇಶದಲ್ಲಿ ಕೂಡ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ಬಾಗಿಲನ್ನು ತೆರೆದಿದ್ದಾರೆ. ಎಷ್ಟೋ ದೇಶಗಳಲ್ಲಿ ಆ ಸುವಾರ್ಥ ಬಾಗಿಲುಗಳು ತೆರೆಯಲ್ಪಟ್ಟಿಲ್ಲ. ಓ ಸ್ತೋತ್ರ, ನಾವು ಆ ಸಮಯವನ್ನು ಉಪಯೋಗಿಸಿಕೊಂಡು ಸುವಾರ್ಥೆಯನ್ನು ಸಾರಿ ಅನೇಕ ಜನರನ್ನು ದೇವರ ಬೆಳಕಿನ ಕಡೆಗೆ ನಾವು ಕರೆತರೋಣ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕರ್ತನು ನಿಮಗಾಗಿ ಹೊಸ ಬಾಗಿಲನ್ನು ತೆರೆದಿದ್ದಾರೆ. ಹೊಸ ಕಾರ್ಯಗಳನ್ನು ದೇವರು ಮಾಡಲಿಕ್ಕಿದ್ದಾರೆ. ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳು ಸಂಭವಿಸಲಿಕ್ಕಿದೆ. ದೇವರನ್ನ ನಂಬ್ರಿ. ಕರ್ತನೇ, ನೀನು ಆಲ್ರೆಡಿ ನನಗೆ ಹೊಸ ಬಾಗಿಲು ತೆರೆದಿದ್ದೀರಾ, ನಿಮಗೆ ಸ್ತೋತ್ರ ಎಂಬುದಾಗಿ ನಂಬಿಕೆಯಿಂದ ಕಾಲಿಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ದೇವರೇ, ನಮಗೋಸ್ಕರವಾಗಿ ನೀವು ಹೊಸ ಬಾಗಿಲನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮುಂದೆ ಆಲ್ರೆಡಿ ತೆರೆಯಲ್ಪಟ್ಟ ಬಾಗಿಲು ಇದೆ. ಓ ಸ್ತೋತ್ರಪ್ಪ, ಓ ಸುವಾರ್ಥ ಬಾಗಿಲು ನಮ್ಮ ಮುಂದೆ ತೆರೆದಿದ್ದೀಯಾ. ಒಂದು ಆಶೀರ್ವಾದದ ಬಾಗಿಲನ್ನು ನೀವು ತೆರೆದಿದ್ದೀರಾ. ಓ ಸ್ತೋತ್ರ ಯೇಸಪ್ಪ, ಇದುವರೆಗೆ ನಾವು ನೋಡದ ಒಂದು ಅಪ್ಪ ದೇವರೇ ಸ್ತೋತ್ರ ಬಾಗಿಲನ್ನು ನೀವು ತೆರೆದಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಕರ್ತನ, ಅನೇಕರ ಜೀವನದಲ್ಲಿ ಇರುವಂಥ ಅಡ್ಡಿ ಆತಂಕಗಳು ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲಪ್ಪ. ಈ ಕ್ಷಣವೇ ವಾಗ್ದಾನದಂತೆ ದೇವರೇ ಸ್ತೋತ್ರ, ಈ ದಿನಗಳಲ್ಲಿ ಈ ತಿಂಗಳಲ್ಲಿ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ಜೀವನದಲ್ಲಿ ಒಂದು ಅದ್ಭುತ ನಡೀಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೊಸ ಬಾಗಿಲುಗಳು ತೆರೆಯಲ್ಪಡಲೆ, ಮುಚ್ಚಲ್ಪಟ್ಟಂಥ ಬಾಗಿಲು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಕರ್ತನೆ, ಹೊಸ ಕಾರ್ಯಗಳು ಸಂಭವಿಸಲಿ. ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮಗಾಗಿ ಹೊಸ ಬಾಗಿಲನ್ನು ಆಲ್ರೆಡಿ ತೆರೆದಿಟ್ಟಿದ್ದಾರೆ. ನಂಬಿಕೆಯಿಂದ ಮುನ್ನುಗ್ಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ಗಾಡ್ ಬ್ಲೆಸ್ ಯು ಆಲ್. Thank you.
ಮಾಡಿದ್ದಾರೆ.